ಯಾರೋ ಒಬ್ಬರು ಓಡಾಡ್ತಾರಷ್ಟೆ. ಸೊ 6:20 ಆಗಿದೆ, ಆಲ್ರೆಡಿ ಸ್ನಾನ ಎಲ್ಲ ಆಗಿ ರೆಡಿ ಆಯಿತು, ರೆಡಿ ಆಗಿದ್ವಿ. ಈಗ ಸುಮ್ಮನೆ ನೋಡೋಣ, ವಾಕ್ ಹೋಗೋಕ್ಕೆ ಬಿಡ್ತಾನಂತೆ, ಯಾಕೆಂದರೆ ರಾತ್ರಿ ವಾಕ್ಗೆ ಅಲ್ಲಿವರೆಗೂ ಹೋದ್ವಿ, ಕಾವೇರಿದು ಸ್ಟ್ಯಾಚು ಕಾಣಿಸ್ತದೆ ಅಲ್ಲಿವರೆಗೂ ಹೋಗಬೇಕು ಅಂತ ಅಂದ್ಕೊಂಡು ಹೋದ್ವಿ. ನಾವು ಹೋಗ್ಬಿಟ್ಟಿದ್ವಿ, ಆಮೇಲೆ ಹೋಟೆಲ್ನವ್ರು ಬಂದು, ಇಲ್ಲ ಮೇಡಮ್ ರಾತ್ರಿ ವಾಕ್ ಇಲ್ಲೇ ಮಾಡಬೇಕು ಅಂತ ಇದ್ರು. ಸೊ ಈಗ ಕೆಳಗಡೆ ಹೋಗ್ಬೋದಾ ಕೇಳಬೇಕು, ನೋಡೋಣ. ಸೊ ಬಿಟ್ಟರೆ ಹಾಗೆ ಒಂದು ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಚೆನ್ನಾಗಿದೆ ಕ್ಲೈಮೇಟು, ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಫುಲ್ ರೆಡಿ ಆಗಿದ್ದೀವಿ, ಯಾಕೆಂದರೆ 12 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಈಗ ಜನ ಯಾರೂ ಇಲ್ಲ, 7:00 ಓಪನ್ ಆಗುತ್ತೆ ಅಂತ ಪಬ್ಲಿಕ್ಕಿಗೆ, ಈಗ ಖಾಲಿಯಾಗಿದೆ. ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಹಾಗೆ ಕೆಲವು ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಬರೋಣ ಅಂದ್ಕೊಂಡಿದ್ದೀವಿ. ಹೋಗೋಣ, ಹೋಗೋಣ ಬನ್ನಿ. ಹಿಂದೆ ಹಿಂಗಿದೆ, ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ ನೋಡಿ. ಮೊದಲಿಗೆ ನಾನು ನಿಮ್ಮ ಸಾರಿ ಕೇಳಿಬಿಡ್ತೀನಿ, ಈ ವೀಡಿಯೋನ ಸುಮಾರು ಲೇಟಾಗಿ ಹಾಕ್ತಾ ಇದ್ದೀನಿ. ಬಂದ ತಕ್ಷಣ ಸುಮಾರು ಕೆಲಸ ಇತ್ತು, ಹಬ್ಬ ಇತ್ತು, ಹಾಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ, ಹಾಕ್ತಾ ಇರೋಕ್ಕೂ ಆಗಲಿಲ್ಲ, ಯಾಕೆಂದರೆ ಈ ಜಾಗ ಅಷ್ಟು ಚೆನ್ನಾಗಿತ್ತು. ಪ್ಲೀಸ್ ಇದೊಂದು ಸಾರಿ ಕ್ಷಮಿಸ್ಬಿಡಿ, ಲೇಟಾಗಿ ಹಾಕಿದ್ದಕ್ಕೆ ಸಾರಿ ಅಂತ ಹೇಳಿ ಈಗ ನಾನು ವೀಡಿಯೋನ ಶುರು ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನೇನು ಜಾಸ್ತಿ ಮಾತಾಡಲ್ಲ, ಏನು ನ್ಯಾಚುರಲಾಗಿ ನಾನು ತೆಗೆದಿದ್ದೀನಿ ಅದನ್ನು ಹಾಗೆ ಹಾಕ್ತೀನಿ. ಕಾವೇರಿ ನೀರಿನ ಕಲರವ, ಹಾಗೆ ಪಕ್ಷಿಗಳ ಒಂದು ಇಂಚರ, ಅದ್ರ ಜೊತೆಗೇ ಈ ವ್ಲಾಗು ಹೋಗುತ್ತೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪೂರ್ತಿ KRS ಅಲ್ಲಿ ಸದ್ಯಕ್ಕೆ ನಾವಿಬ್ಬರೇ ಇದ್ದೀವಿ, ಆ ಕಡೆ ಬೇರೆ ಕಡೆ ಎಲ್ಲ ಬೇರೆ ಬೇರೆಯವರು ಇದ್ದಾರೆ, ಬಟ್ ಇಲ್ಲಿ ನಾವಿಬ್ಬರೇ ಇದ್ದೀವಿ. ವಾಕ್ ಹೋಗೋಣ ಅಂತ ಬಂದ್ವಿ, ಚೆನ್ನಾಗಿದೆ ಹಿಂದ್ಗಡೆ ಹೋಟೆಲ್ಲು. ಸೊ ಅಲ್ಲಿವರೆಗೂ ಹೋಗ್ಬೋದು ವಾಕ್ ಮಾಡಲಿಕ್ಕೆ, ಇದು ಬೋಟಿಂಗ್ ಸೆಂಟ್ರ್ವರೆಗೂ ಹೋಗ್ಬೋದಲ್ಲ, ಆಮೇಲೆ ಹೋಗೋಂಗಿಲ್ಲ. ಸೊ ಹೋಟ್ಲಲ್ಲಿ ಒಂದು 10 ಜನ ಬರ್ತಾ ಇದ್ದಾರೆ ನೋಡಿ, ಅಥವಾ ಆಲ್ರೆಡಿ ಒಂದು 4 ಜನ ಹೋಗಿದ್ರು. ಸೊ ಪೂರ್ತಿ KRS ಅಲ್ಲಿ ಆರಾಮಾಗಿ ವಾಕ್ ಮಾಡ್ತಾರೆ, ಜನನೇ ಇಲ್ಲ, ಜನ ಇಲ್ಲದೆ ಆರಾಮಾಗಿ ನಾವಿಬ್ರೆ ವಾಕ್ ಮಾಡ್ತಾ ಇದ್ದೀವಿ.
ಇಲ್ಲಿ ವಾಟರ್ ಇದು ಕಾಣಿಸುತ್ತೆ. ಅದೇ ರಸ್ತೆ ಅಲ್ಲ ಅದೇ ನೋಡಿ ಕಾವೇರಿ ದರಿತಾ ಇತ್ತಲ್ಲ ಅಲ್ಲಿ ನಿಂತ್ಕೊಂಡು. ಇದೆ ಅನ್ಸುತ್ತೆ ಕರೆಕ್ಟ್. ಪ್ರೆಷರ್ ನೋಡಿದ್ರೆ ನಾವೇ ಅದೆಲ್ಲ ಹರ್ಕೊಂಡು ಹೋಗ್ಬಿಡೋದು. ನಾಲ್ಕೈದು ಫೋಟೋ ತೆಗೆದ್ರೆ ಅವ್ರು ಯಾವುದೋ ಒಂದು ಕಡೆ ನನ್ನ ತಲೆ ಎಲ್ಲ ಕಟ್ ಮಾಡ್ಬಿಡ್ತೀನಿ. ಬೇರೆ ದೂರ ನಿಂತ್ಕೊಳ್ಳಿ ಇಲ್ಲಾಂದ್ರೆ ನನ್ನ ತಲೆ ಎಲ್ಲ ಕಟ್ ಮಾಡಿ. ಇದೆಲ್ಲ ಎಷ್ಟೋ ಜನ ಎಕ್ಸ್ಪ್ಲೋರೇ ಮಾಡಿರಲ್ಲ. ನಂತರ ಗಂಡ ಬೇಕು, ನಂತರ ಹೆಂಗಿನೂ ಬೇಕು. ಶಶಾಂತ್ ಬ್ರೇಕ್ಫಾಸ್ಟ್ ಆರ್ಡ್ರ್ ಮಾಡ್ದ, ತಿನ್ಕೊಂಡು ಈಗ ಹೋಗ್ತಾ ಇದ್ದೀನಿ ಅಂತ. ಅದೆಲ್ಲ ಓಕೆ, ನನ್ನ ಮುಖ ಎಲ್ಲ ಲಾಂಗ್ ವಾಕ್ ಹೋಗಿ ಹೊಟ್ಟೆ ಹಸಿತಾ ಇದೆ. ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಈಗ ವಾಪಸ್ಸು ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಬೆಳಿಗ್ಗೆ 6:20 ನಾವು ಬಂದಿದ್ದೀವಿ. ಈಗ ಟೈಮ್ ಏನು ರೀ? 8:00. ಆಲ್ಮೋಸ್ಟ್ 1.5 hours ಜಾಸ್ತಿನಾ ವಾಕ್ ಮಾಡಿರೋದು. 1-1.5 hours ಹೋಗ್ತಾ ಇದ್ದೀವಿ ಈಗ ರೂಮ್ಗೆ. ಚೆನ್ನಾಗಿತ್ತು ಮಾತ್ರ. ಔಟಿಂಗ್ ಔಟಿಂಗ್ ವಾಕಿಂಗ್ ಏನೋ ಒಂದು ಒಟ್ಟಿನಲ್ಲಿ. ಏನ್ ಮಾಡ್ತಾ ಇದ್ಯಾ ಇಲ್ಲಿ? ಬನ್ನಿ ಕೈ ವಾಶ್ ಮಾಡ್ಕೋಬೇಕು. ನಾನು ಅಲ್ಲಲ್ಲಿ ಈ ಥರ ಮಿರರ್ಗಳು. ಎಷ್ಟು ಮಿರರ್ಗಳಿದೆ ಅಂತೀರಾ ನೋಡಿ. ಟಡಾ!
ಸೊ ಎಲ್ಲ ಕಡೆ ಎಷ್ಟು ಕ್ಲೀನಾಗಿದೆ. ಈ ಥರ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದ್ದರೆ ಅಲ್ಲಿ ಸ್ಟೇ ಮಾಡೋಕ್ಕೂ ಕೂಡ ಒಂಥರ ಖುಷಿ ಅಂತ ಅನಿಸುತ್ತೆ, ಕಂಫರ್ಟಾಗಿರುತ್ತೆ. ಹೆರಿಟೇಜ್ ಬಿಲ್ಡಿಂಗು ಕೇಳಬೇಕಾ, ಸೊ ತುಂಬಾ ಚೆನ್ನಾಗಿತ್ತು. ವಾಕ್ ಹೋಗಿ ಬಂದು ಈಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇದು ಕಾಂಪ್ಲಿಮೆಂಟ್ರಿ. ಸೊ ಬ್ರೇಕ್ಫಾಸ್ಟಲ್ಲಿ ಫ್ರೆಶ್ ಫ್ರೂಟ್ ಜ್ಯೂಸು, ಫ್ರೆಶ್ ಫ್ರೂಟ್ಸು, ಮತ್ತು ಸ್ಯಾಂಡ್ವಿಚಸ್ಸು, ಕಾರ್ನ್ಫ್ಲೆಕ್ಸು, ಇಡ್ಲಿ, ದೋಸೆ, ಪೂರಿ, ವಡೆ, ಅವಲಕ್ಕಿ ಬಾತು, ಶಾವಿಗೆ ಬಾತು, ಕೇಸರಿ ಬಾತು, ಹಾಗೆ ಸಾಲಡ್ಸು, ಇದೆಲ್ಲ ಮೊಸರು, ಮತ್ತು ಫ್ಲೇವರ್ಡ್ ಕರ್ಡ್ ಅಂತಾರಲ್ಲ ಅದು, ಹಾಗೆ ಇದೆಲ್ಲ ಫ್ರೆಶ್ ಫ್ರೂಟ್ ಜ್ಯೂಸು. ಸೊ ಮೊದಲಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಡೋಣ. ಹಾಗೆ ಪ್ಲೇಟ್ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಫಸ್ಟು ಫ್ರೂಟ್ಸ್ ತೊಗೊಂಡು ಆಮೇಲೆ ಇಡ್ಲಿ ಅಥವಾ ದೋಸೆ ಏನು ಬೇಕೋ ಅದನ್ನು ತೊಗೋಬೋದು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಈಗ ರೆಡಿ ಆಗಿದ್ದೀವಿ, 12:00 ಚೆಕ್ಔಟ್ ಮಾಡಬೇಕಲ್ಲ. 11:50 ಆಗಿದೆ. ಸೊ ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಿ ಚೆನ್ನಾಗಿ ಮಲ್ಕೊಂಬಿಟ್ವಿ, ನಿದ್ದೆ ಹೊಡ್ಬಿಟ್ವಿ. ಅಷ್ಟೊಂದು ಓಡಾಡ್ಕೊಂಡು ಬಂದಿದ್ದು ಒಂಥರ ಸುಸ್ತಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಆದ ತಕ್ಷಣ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ವಿ. ಈಗ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ಇನ್ನು ನೇರ ಬ್ಯಾಂಗ್ಳೂರು. ನಮ್ಮ ಮಕ್ಕಳು ಆಲ್ರೆಡಿ ಕೇಳ್ತಾಯಿದ್ರೆ, ಅಮ್ಮ ಎಷ್ಟೊತ್ತಿಗೆ ಬರ್ತೀಯಾ, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಸೊ ಚೆನ್ನಾಗಿತ್ತು ಮಾತ್ರ. ಸೊ ಇದು ಯಾಕೆ ಬಂದಿದ್ದು ಅಂದರೆ, ನಮ್ಮ 23ನೇ ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಬಂದಿದ್ದಿಲ್ಲಿ. ಸೊ ಮಕ್ಕಳು ಬಂದಿದ್ದರೆ ಚೆನ್ನಾಗಿತ್ತು, ಬಟ್ ಅವರು ಕಾಲೇಜೆಲ್ಲ ಇದ್ದಿದ್ದರಿಂದ ಬರಲ್ಲ, ನೀವು ಹೋಗಿ ಬನ್ನಿ ಅಂತಂದರು. ನಾವಿಬ್ಬರೇ ಬಂದ್ವಿ. ಸೊ ಇನ್ನೊಂದು ಸರಿ ಅವ್ರನ್ನ ಕರ್ಕೊಂಡು ಬರ್ತೀವಿ. ಈಗ ಹೊರಡೋ ಟೈಮ್, ಪ್ಯಾಕಿಂಗ್ ಎಲ್ಲ ಆಯಿತು, ಹೋಗೋಣ. ಆಯ್ತಾ ಪ್ಯಾಕಿಂಗ್ ಎಲ್ಲ? ಮತ್ತೆ ನಡೀರಿ, ಹೋಗೋಣ. ಕರ್ಕೊಂಡು ಹೋಗಲ್ಲ, ನೀವೇ ಕರ್ಕೊಂಡು ಹೋಗ್ಬೇಕು. ಹ್ಞೂ, ನಾನು ಎತ್ಕೊಂಡು ಹೋಗ್ಬೇಕು. ತೊಗಲು ಬೊಂಬೆ ಚೆನ್ನಾಗಿದೆ, ಎತ್ಕೊಳ್ತೀರ? ಏನು ಸಣ್ಣ ಮಗು ಎತ್ಕೊಳ್ಳೋಕ್ಕೆ ತಲೆನೇ ಬಚ್ಕೊಂಡಿಲ್ಲ ಸ್ಕೂಲೆಲ್ಲ. ಹೊರಡಣ್ಣ, ರೆಡಿಯಾ? ಬಟ್ ಅದು ಬ್ಯಾಂಗ್ಳೂರು ರಸ್ತೆ ಹಾಕೋಬೇಕಲ್ಲ. ಹಾಕೋಬೇಕಾ? ಮತ್ತೆ ಹೆಂಗ್ ಗೊತ್ತಾಗುತ್ತೆ ಇಲ್ಲಿಂದ? ನಿಮ್ಗೆ ಗೊತ್ತಾಗಲ್ವಾ? ಗೂಗಲ್ ಹಾಕೊಂಡಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ. ಈಗ ಹೊರಡ್ತಾ ಇದ್ದೀವಿ. 12:15, 12:10 ಆಗಿದೆ. ಹೊರಡೋಣ, ಮನೆಗೆ ಹೋಗೋಣ. ಚೆನ್ನಾಗಿತ್ತು, ಒಂದು ಸ್ಪೆಷಲ್ ಡೇ, ಮೆಮೊರಬಲ್ ಡೇ ಅಂತ ಹೇಳ್ಬೋದು. ನೈಸ್ ಟೀ, ನೈಸ್ ಟೀ. ಸೊ ಕ್ಯಾರಸ್ನ ಸ್ಟೇ ತುಂಬಾ ಚೆನ್ನಾಗಿತ್ತು. ನಮಗೆ ಬೇರೆ ಯಾವ ಜಾಗಕ್ಕೂ ಹೋಗಬೇಕು ಅಂತ ಇರಲಿಲ್ಲ. ಇಲ್ಲಿ ಬಂದರೆ ಇಲ್ಲಿ ಆರಾಮಾಗಿ ಆ ದಿನಾನ ಕಳಿಬೇಕು, ಇಲ್ಲೇ ಸುತ್ತಾಡಬೇಕು ಅಂತ ಇತ್ತು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಈಗ ನಾವು ಮನೆ ಕಡೆಗೆ ಹೊರಟಿದ್ದೀವಿ, ಒಂದು ಒಳ್ಳೆ ಮೆಮೊರಿಯೊಂದಿಗೆ. ಅಂಗಡಿಯಲ್ಲಿ ಇಟ್ಕೊಂಬಿಟ್ಟಾರೆ ನೋಡಿ. Thank you.
ನಮ್ಮ ಮನೆಗೆ. ಹನ್ನೆರಡು ಗಂಟೆಗೆ ಅಲ್ಲಿ ಶುರು ಮಾಡಿದಕ್ಕೆ ಈಗ 3:50 ನಮ್ಮ ಮನೆ ಹತ್ರ ಬರೋಕ್ಕೆ. 3:50 ಮನೆ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಹೇಳಿದ್ರು ನಮ್ಮ ಯಜಮಾನ್ರು 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಡ್ತೀವಿ ಅಂತ ಅಷ್ಟೊತ್ತಿಗೆ ಕರ್ಕೊಂಬಂದ್ಬಿಟ್ರು. ಒಂದು ತಾಸಲ್ಲ ಹೂ ಅರಳಿದೆ. ಓಕೆ, ಈಗ ಮನೆಗೆ ಹೋಗೋಣ. ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ. ನಮಸ್ಕಾರ.